ಸುಭಾಷಿತ ಚಿಂತನ ಮೂರು. ಕದಿಯಲಾರದ ಸಂಪತ್ತು ವಿದ್ಯೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೇ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನಾವು ಗಳಿಸಿದ ಬೇರೆ ಎಲ್ಲ ಸಂಪತ್ತುಗಳು ಕೂಡ ಒಂದಿಲ್ಲ ಒಂದು ದಿನ ನಾಶವಾಗುತ್ತೆ. ಆದರೆ ಕಷ್ಟಪಟ್ಟು ಸಂಪಾದಿಸಿದ ವಿದ್ಯಾ ಸಂಪತ್ತು ಮಾತ್ರವೇ ಜೀವನ ಪರ್ಯಂತ ನಮ್ಮ ಜೊತೆ ಇರುವ ಸಂಪತ್ತು. ಕಳ್ಳರು ಕದಿಯಲಾಗದ ಸಂಪತ್ತು ಈ ವಿದ್ಯೆ. ರಾಜ ಈ ಸಂಪತ್ತನ್ನು ಕಸಿದುಕೊಳ್ಳಲಾರ. ಅಣ್ಣ ತಮ್ಮಂದಿರು ಖಂಡಿತವಾಗಿಯೂ ಹಂಚಿಕೊಳ್ಳಲಾಗದ ಸಂಪತ್ತು. ನಿತ್ಯವೂ ವ್ಯಯ ಮಾಡಿದಷ್ಟು ಹೆಚ್ಚುವ ಒಂದು ಸಂಪತ್ತಿದ್ದರೆ ಅದು ವಿದ್ಯೆ ಮಾತ್ರ. ಇಂತಹ ವಿದ್ಯೆ ಅನ್ನುವ ಸಂಪತ್ತು ಬೇರೆಲ್ಲ ಸಂಪತ್ತುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಂಪತ್ತು. ವಿದ್ಯಾಧನಂ ನ ಚೋರಹಾರ್ಯಂ. ವಿದ್ಯೆ ಎಂಬ ಸಂಪತ್ತನ್ನು ಕಳ್ಳರು ಕದಿಯಲಾರರು. ವಿದ್ಯಾಧನಂ ನ ಚ ರಾಜಹಾರ್ಯಂ. ರಾಜನು ಇದನ್ನು ಪಡೆದುಕೊಳ್ಳಲಾರ, ಅಂದರೆ ಇದನ್ನು ಕಸಿಯಲಾಗದು. ವಿದ್ಯಾಧನಂ ನ ಭ್ರಾತೃಭಾಜ್ಯಂ. ವಿದ್ಯಾ ಸಂಪತ್ತನ್ನು ಸೋದರರು ಹಂಚಿಕೊಳ್ಳಲಾರರು. ಬೇರೆ ಸಂಪತ್ತಾದರೆ ಅದನ್ನು ಪರಸ್ಪರ ಹಂಚಿಕೊಳ್ಳಬಹುದು, ಆದರೆ ವಿದ್ಯೆ ಹಾಗಲ್ಲ. ವಿದ್ಯಾಧನಂ ವ್ಯಯೇ ಕೃತೇ ವರ್ಧತೇ ಏವ. ಈ ವಿದ್ಯಾ ಸಂಪತ್ತು ಖರ್ಚು ಮಾಡಿದಷ್ಟು ಮತ್ತಷ್ಟು ಮತ್ತಷ್ಟು ಹೆಚ್ಚುತ್ತಲೇ ಹೋಗುತ್ತದೆ. ಆದ್ದರಿಂದಲೇ ಹೇಳ್ತಾರೆ, ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾ ಸಂಪತ್ತು ಎಲ್ಲ ಸಂಪತ್ತುಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಅಂತಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ವಿದ್ಯಾ ಸಂಪತ್ತನ್ನು ಗಳಿಸುವುದರ ಕಡೆಗೆ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗಿದೆ. ನಾವು ಬೇರೆ ಸಂಪತ್ತುಗಳನ್ನು ನಂಬಿ ಹೊರಟಾಗ ಅವು ಯಾವತ್ತೋ ಒಂದು ದಿವಸ ನಮಗೆ ಮೋಸ ಮಾಡುತ್ತವೆ. ಆದರೆ ವಿದ್ಯಾ ಸಂಪತ್ತು ಮಾತ್ರ ಎಂದಿಗೂ ಮೋಸ ಮಾಡೋದಿಲ್ಲ. ನಮ್ಮನ್ನು ದಿನದಿಂದ ದಿನಕ್ಕೆ ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿಸುತ್ತೆ. ಆದ್ದರಿಂದ ಶ್ರಮವಹಿಸಿ, ಶ್ರಮಪಟ್ಟು ವಿದ್ಯಾ ಸಂಪತ್ತನ್ನು ಸಂಪಾದನೆ ಮಾಡೋಣ. ನಮಸ್ಕಾರ, ಧನ್ಯವಾದ.